ಸರ್ ಇನ್ನೊಂದು ಏನಂದ್ರೆ ಬ್ಯಾಂಗ್ಳೂರಲ್ಲಿ ಬಿರಿಯಾನಿ ತಿನ್ನೋದು ಬೇರೆ, ಹೈದರಾಬಾದ್ಗೆ ಹೋಗಿ ತಿನ್ನೋದು ಬೇರೆ. ಸೊ ಆ ಥರ ನಾವು ಟೇಸ್ಟ್ ಮಾಡಿ ಅಲ್ಲಿಂದ ಶೆಫ್ಸ್ನ ತರಿಸಿ ಇಲ್ಲಿ ಮಾಡಿಸೋದು ಬೇರೆ. ಓಕೆ, ಬಿರಿಯಾನಿ 100% ಚೆನ್ನಾಗಿದೆ. ಹಾಯ್ ಹಲೋ, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ವೈಟ್ಫೀಲ್ಡ್ಗೆ ಬಂದಿರುವಂಥದ್ದು ಅದ್ವೈತ ರೆಸ್ಟೋರೆಂಟ್ ಅಂತ. ಅದ್ಭುತವಾಗಿರೋಂಥ ಆಂಧ್ರ ಶೈಲಿ ವೆಜ್ ಮೀಲು ಕೂಡ ಸಿಗುತ್ತೆ, ಮತ್ತು ಬಿರಿಯಾನಿ ಅಲ್ಟಿಮೇಟ್ ಆಗಿರುವಂಥ ಹೈದರಾಬಾದಿ ಬಿರಿಯಾನಿ ಕೂಡ ಸಿಗುತ್ತಂತೆ. ನೀವು ಆಂಧ್ರ ಶೈಲಿ ವೆಜ್ ಬಾಳೆ ಎಲೆ ಊಟನ ಟ್ರೈ ಮಾಡ್ತೀನಿ ಅಂದರೆ ಅದಕ್ಕೂ ಅವಕಾಶ ಇದೆ, ಹಾಗೂ ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಆಂಧ್ರ ಶೈಲಿ ಊಟ ಕೊಡಿಸ್ತೀನಿ, ಬನ್ನಿ. ತಮ್ಮ ಹೆಸರು? ಸರ್, ಯಶ್ವಂತ್. ಯಶ್ವಂತ್ ಅವರು, ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಅದ್ವೈತ ರೆಸ್ಟೋರೆಂಟ್? ಅದ್ವೈತ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿ 3 months ಆಯಿತು. 3 months ಆಯಿತು ರೀಸೆಂಟಾಗಿ ಶುರುವಾಗಿರುವಂಥದ್ದು. ಓಕೆ ಓಕೆ. ಸೊ ಏನೇನೆಲ್ಲ ಸಿಗುತ್ತೆ? ಸರ್, ನಮ್ಮ ಹತ್ರ ಮೇಯ್ನು ಹೈದರಾಬಾದಿ ಸ್ಟೈಲ್ ಬಿರಿಯಾನಿ ಸಿಗುತ್ತೆ. ಓಕೆ. ಆಂಧ್ರ ಸ್ಟೈಲ್ ಮೀಲ್ಸ್. ಓಕೆ. ಮತ್ತು ನೈಟಲ್ಲಿ ದೋಸೆ ವಿತ್ ಚಿಕನ್ ಕರಿ ಸಿಗುತ್ತೆ, ಪರೋಟಾ ಇರುತ್ತೆ. ಓಕೆ. ಮತ್ತು ಬಕೆಟ್ ಬಿರಿಯಾನಿ ಸಿಗುತ್ತೆ ಟೇಕ್ ಅವೇ. ಡೈನಿಂಗ್ಗೆ ಫ್ಯಾಮಿಲಿ ಪ್ಯಾಕ್ ಬಿರಿಯಾನಿ ಸಿಗುತ್ತೆ. ಓಕೆ 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 ಓಕೆ. ಸುಮಾರು ಥರ ಇದೆ. ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ಹೌದು, ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಮತ್ತು ಇನ್ನು ದೋಸೆ ವಿತ್ ಕರಿ ನೈಟ್ ಮಾತ್ರ ಸಿಗ್ತಿರುವಂಥದ್ದು? ದೋಸೆ ವಿತ್ ಚಿಕನ್ ಕರಿ ನೈಟ್ ಮಾತ್ರ ಸಿಗುತ್ತೆ. ದೋಸೆ ವಿತ್ ಚಿಕನ್ ಕರಿ ಇದೆ, ದೋಸೆ ವಿತ್ ಮಟನ್ ಕರಿ ಇದೆ, ಮತ್ತು ದೋಸೆ ವಿತ್ ವೆಜ್ ಕರಿ ನೈಟ್ ಸಿಗುತ್ತೆ. ಓಕೆ. ಪರೋಟ ಲಂಚ್ ದಿನ ಎರಡೂ ಸಿಗುತ್ತೆ. ಮತ್ತಿನ್ನ ಒಂದಷ್ಟು ಆಫರ್ಗಳ ಬಗ್ಗೆ ಕೇಳ್ಪಟ್ಟೆ ಅಂದರೆ ಡೈರೆಕ್ಟ್ ಜುಲೈ 1st ಜುಲೈ 31st ಬಿರಿಯಾನಿಯಲ್ಲಿ 20% ಆಫರ್ ಇದೆ. ಓಕೆ. ಮತ್ತು ಸ್ವಿಗ್ಗಿಯಲ್ಲಿ ಅಪ್ ಟು 30% ಆಫರ್ ಇದೆ. ಓಕೆ. ಸ್ವಿಗ್ಗಿಯಲ್ಲಿ ಅಂದರೆ ಜುಲೈ ಮಂತ್ ಮಾತ್ರ? ಜುಲೈ ಮಂತ್. ಓಕೆ. ಆಫರ್ಸ್ ಮುಂದೇನೂ ನಡೆಯುತ್ತೆ. ಓಕೆ. ಸೊ ಕರೆಂಟ್ ರನ್ನಿಂಗ್ ಇರೋ ಆಫರ್ ಬಂದುಬಿಟ್ಟು ಅಪ್ ಟು 20% ಬಂದುಬಿಟ್ಟು ಆನೆಯಲ್ಲಿದೆ. ಮತ್ತೆ ಇನ್ನು ಸ್ಪೆಷಲ್ ಏನು ಸರ್ ಅಂದರೆ ನಮ್ಮಲ್ಲಿ ಇದು ಸ್ಪೆಷಲ್? ನಮ್ಮಲ್ಲಿ ಮಸ್ಟ್ ಫ್ರೈ ಅಂತ ಅಂದರೆ ಲಂಚ್ಗೆ ಬಿರಿಯಾನಿ, ಬಿರಿಯಾನಿ ಮೀಲ್ಸ್. ನಮ್ಮದು ಮೀಲ್ಸ್ ನೈಟಲ್ಲೂ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ, ಮತ್ತು ದೋಸೆ ವಿತ್ ಚಿಕನ್ ಕರಿ ಮಸ್ಟ್ ಫ್ರೈ ಅಂದರೆ ಸ್ಪೆಷಲ್, 100% ಸ್ಪೆಷಲ್. ಮತ್ತು ಇನ್ನು ಅದ್ವೈತ ರೆಸ್ಟೋರೆಂಟ್ ಹೇಗೆ ಶುರುವಾಯಿತು ಅಂದರೆ ನಾನು ಶುರು ಮಾಡಬೇಕು, ಒಂದು ರೆಸ್ಟೋರೆಂಟ್ ಶುರು ಮಾಡಬೇಕು ಅನ್ನುವಂಥದ್ದು? ಸರ್, ನಮಗೆ ಬಿರಿಯಾನಿ ಅನ್ನೋದು ಒಂದು ಏನು ಲವ್ ಅಂತಲೇ ಹೇಳ್ಬೋದು. ಓಕೆ. ಎಲ್ಲರಿಗೂ ಹೀಗೆಲ್ಲ ಎಲ್ಲರಿಗೂ ನಾನು ಆ್ಯಕ್ಚುಲಿ ಬಿರಿಯಾನಿ ತಿನ್ನೋಕೆ ಇಲ್ಲಿಂದ ಹೈದರಾಬಾದ್ಗೆ ಹೋಗಿ ಅಲ್ಲಿರೋ ಟಾಪ್ ರೆಸ್ಟೋರೆಂಟ್ಸ್ ಎಲ್ಲ ಹೈದರಾಬಾದ್ ಬಿರಿಯಾನಿ ಟೇಸ್ಟ್ ಮಾಡಿ ಓಕೆ ಇದೊಂದು ಒಳ್ಳೆ ಫುಡ್ ಚೆನ್ನಾಗಿದೆ ಅಂತ ನಮ್ಮ ಬೆಂಗಳೂರಲ್ಲಿ ಈ ಥರ ಒಂದು ಸ್ಟಾರ್ಟ್ ಮಾಡ್ಬೋದು ಅಂತ ಇದು ಯೋಚನೆ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದ್ರ ಜೊತೆಗೆ ಮೀಲ್ಸು ತುಂಬ ಏನು ಆಂಧ್ರ ಸ್ಟೈಲ್ ಮೀಲ್ಸು ತುಂಬ ಫೇಮಸ್ಸು, ಪ್ಲಸ್ ತುಂಬ ಚೆನ್ನಾಗಿರುತ್ತೆ. ಓಕೆ. ಸೊ ಅದರಿಂದ ನಾವು ಹೈದರಾಬಾದ್ ಬಿರಿಯಾನಿ ಮತ್ತು ಆಂಧ್ರ ಸ್ಟೈಲ್ ಮೀಲ್ಸ್ನ ಎರಡನ್ನೂ ಇದು ಮಾಡಿ ಇಲ್ಲಿ ಅದ್ವೈತ ಸ್ಟಾರ್ಟ್ ಮಾಡಿದ್ವಿ. ತುಂಬ ಜನ ಬಿರಿಯಾನಿ ಅಂದರೆ ಹೈದರಾಬಾದಿ ಬಿರಿಯಾನಿ ಅಂತ ಆ ಮೈಂಡ್ ಸೆಟ್ಟು ಫಿಕ್ಸ್ ಆಗಿಬಿಟ್ಟಿದೆ. ವಾಟ್ರಲ್ಲಿ ವಾಟರ್ ಅಂದರೆ ಬಿಸ್ಲರಿ, ಹಂಗೆ ಬಿರಿಯಾನಿ ಅಂದರೆ ಹೈದರಾಬಾದಿ ಬಿರಿಯಾನಿ ಆ ಬ್ರ್ಯಾಂಡಿಂಗ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸರ್, ಇನ್ನೊಂದು ಏನಂದರೆ ಬ್ಯಾಂಗ್ಳೂರಲ್ಲಿ ಬಿರಿಯಾನಿ ತಿನ್ನೋದು ಬೇರೆ, ಹೈದರಾಬಾದ್ಗೆ ಹೋಗಿ ತಿನ್ನೋದು ಬೇರೆ. ಸೊ ಆ ಥರ ನಾವು ಟೇಸ್ಟ್ ಮಾಡಿ ಅಲ್ಲಿಂದ ಶೆಫ್ಸ್ನ ತರಿಸಿ ಇಲ್ಲಿ ಮಾಡಿಸೋದು ಬೇರೆ. ಓಕೆ. ಬಿರಿಯಾನಿ 100% ಚೆನ್ನಾಗಿದೆ. ಮತ್ತೆ ನಾ ರೆಸ್ಟೋರೆಂಟ್ ಟೈಮಿಂಗ್ ಏನಿದೆ ಅಂದರೆ ಬೆಳಿಗ್ಗೆ ರೆಸ್ಟೋರೆಂಟು 12-4 ಮತ್ತು 6:30-11 o'clock. ನಮ್ಮದು ಶಿಫ್ಟ್ ವೈಸ್ ಅಂದರೆ ಬ್ರೇಕ್ ಇದೆ. ನಮ್ದು ಏನಂತಂದರೆ ಕಾನ್ಸೆಪ್ಟು ಫ್ರೆಶ್ ಫುಡ್ ಸರ್ವ್ ಆಗಬೇಕು ಅಂತ. ಓಕೆ. 12 o'clock ಸ್ಟಾರ್ಟ್ ಮಾಡಿದ್ರೆ 4 o'clockವರೆಗೂ ಆ ಫುಡ್ ಫ್ರೆಶ್ ಆಗಿರೋದು. ಓಕೆ. ಮತ್ತು 4-6 ಮತ್ತು ನೈಟ್ಗೆ ಡಿನ್ನರ್ಗೆ ಮತ್ತೆ ಪ್ರಿಪೇರ್ ಮಾಡ್ತಾ ಇರ್ತಾರೆ ಹಾಗೆ. ಮತ್ತೆ ನಾ ರೆಸ್ಟೋರೆಂಟ್ ಇರುವಂಥ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಸರ್, ಇದು ಇಮ್ಮಡಿಹಳ್ಳಿ ಮೈನ್ ರೋಡ್, ವೈಟ್ಫೀಲ್ಡು. ವೈಟ್ಫೀಲ್ಡ್ ಮೈನ್ ಲೊಕೇಶನ್. ಓಕೆ. ವೈಟ್ಫೀಲ್ಡ್ ನಾವು ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊಲ್ಲಿ ಅವೈಲೇಬಲ್ ಇದ್ದೀವಿ. ಓಕೆ. ನೆಕ್ಸ್ಟು ಟೇಕ್ ಅವೇನು ಅವೈಲೇಬಲ್ ಇದೆ. ಅವೈಲೇಬಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಆಂಧ್ರ ವೆಜ್ ಮೀಲ್ಸ್ ನಾವು ಆರ್ಡ್ರ್ ಮಾಡಿರೋಂಥದ್ದು. ಇದೆಲ್ಲ ಅನ್ಲಿಮಿಟೆಡ್ ಅಂತೆ. ಇಲ್ಲಿ ಮೆನುಲಿ ಏನೇನಿದೆ ಅಂದರೆ ಅನ್ಲಿಮಿಟೆಡ್ ರೈಸು, ಪಪ್ಪು, ಪಲ್ಯ, ಚಪಾತಿ, ಚಟ್ನಿ, ಸಾಂಬಾರು, ರಸಮ್ಮು, ಮೊಸರು, ಮತ್ತು ಸ್ವೀಟ್ ಅಂತ ಕೊಟ್ಟಿದ್ದಾರೆ. ಸ್ವೀಟ್ ಏನು ಕೊಡ್ತಾರೋ ಗೊತ್ತಿಲ್ಲ. ಆಮೇಲೆ ಪಾಪಡು, ಬಾಳೆಹಣ್ಣು. ಸೊ ಇಷ್ಟು ಅನ್ಲಿಮಿಟೆಡ್ ಅಂತೆ. ಯಾವುದನ್ನು ಎಷ್ಟು ಬೇಕಾದ್ರೂ ತೊಗೋಬೋದಂತೆ. ಸೊ ಹಾಗಾಗಿ ಅದನ್ನೇ ಆರ್ಡ್ರ್ ಮಾಡಿದ್ದೀನಿ. ಆಂಧ್ರ ಸ್ಟೈಲ್ ಊಟ, ಆಂಧ್ರ ಶೈಲಿ ವೆಜ್ ಊಟ. ಸೊ ಎಲ್ಲ ಬಂದ್ಬಿಟ್ಟಿದೆ ಅಂದರೆ ರೈಸು ಚಪಾತಿ ಆದಮೇಲೆ ತೊಗೊಳ್ಳುವಂಥದ್ದು. ಬಟ್ ನೀಟಾಗಿ ಕಾಣಲಿ, ಕ್ಯಾಮ್ರಾಗೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ರೈಸು ಕೂಡ ಹಾಕಿಸ್ಕೊಂಡ್ಬಿಟ್ಟಿದ್ದೀವಿ. ಸಿಹಿಯಿಂದನೇ ಶುರು ಮಾಡುವಂಥದ್ದು ಯಾವತ್ತೇ ಆಗಲಿ ವೆಜ್ ಊಟ ಅಂದಾಗ. ಅಕ್ಕಿ ಪಾಯಸ ಅಂತೆ. ಅಕ್ಕಿ ಶಾವಿಗೆ ಏನಾದರೂ ಹಾಕಿದ್ದೀರಾ? ಹಾಂ, ಶಾವಿಗೆ ಕೂಡ ಮಿಕ್ಸ್ ಆಗಿದೆ. ಗೋಡಂಬಿ ಇದೆ, ಶಾವಿಗೆ ಇದೆ, ಕಾಯಿ ಬಳಸಿದ್ದಾರೆ. ಅತಿ ಹೆಚ್ಚಿನ ಸಿಹಿನೂ ಏನಲ್ಲ, ಕರೆಕ್ಟಾಗಿದೆ. ಮತ್ತು ಇನ್ನು ಗೋಡಂಬಿ ಬಳಸಿದ್ದಾರೆ, ಮತ್ತು ಅಂದರೆ ಹಾಲು ಬಳಸಿರ್ತಾರಲ್ಲ, ಸೊ ಅದು ಕೂಡ ನಮಗೆ ಬಹಳ ಇಷ್ಟವಾಗುವಂಥದ್ದು. ಅಕ್ಕಿ ಮತ್ತು ಶಾವಿಗೆ ಎರಡನ್ನೂ ಬಳಸಿದ್ದಾರೆ. ಮತ್ತು ಇನ್ನು ಏಲಕ್ಕಿ ಘಮ ಕೂಡ ನಮಗೆ ಸಿಗುವಂಥದ್ದು. ಚೆನ್ನಾಗಿದೆ ಪಾಯಸ. ಒಂಚೂರು ಬಿಡಿದಾರಂಗೆ ಕಲಿ ಮೌಡೆ. ಸೊ ಆರು ರೇಂಜ್ಗೆ ಪಾಯಸ ಇದೆ. ಕಾಳು ಪಲ್ಯ ಇದೆ, ಸೊ ಅದನ್ನು ಕೂಡ ಒಂದ್ಸತಿ ಫಸ್ಟು ತೊಂಬಣ. ಎಲ್ಲ ಮಿಕ್ಸ್ ವೆಜಿಟೇಬಲ್ ಯೂಸ್ ಮಾಡಿರುವಂಥದ್ದು ಅಂದರೆ ಕ್ಯಾರೆಟು, ಹುಳ್ಳಿಕಾಯಿ, ಬಟಾಣಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ವೇನ್ ಸೊಪ್ಪು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಸ್ವಲ್ಪ ಮಸಾಲೆಲ್ಲ ಮಿಕ್ಸ್ ಮಾಡಿದ್ದಾರೆ, ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ. ಆ ಕ್ರಂಚ್ ಚೆನ್ನಾಗಿದೆ, ಆ ಈರುಳ್ಳಿ ಕ್ರಂಚ್ ಬಹಳ ಇಷ್ಟ ಆಗುತ್ತೆ. ಮತ್ತು ನಾ ಕಾಯಿ ಅತಿ ಹೆಚ್ಚು ಬಳಸಿರುವಂಥದ್ದು ಚೆನ್ನಾಗಿದೆ. ಕ್ಯಾರೆಟು, ಹುಳ್ಳಿಕಾಯಿ ಇಷ್ಟ ಆಗುತ್ತೆ. ಮತ್ತು ಇನ್ನು ಹಸಿಮೆಣಸಿನಕಾಯಿ ಕೂಡ ಹೆಚ್ಚಿರ್ತಾರೆ, ಅಂದರೆ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಬಳಸಿರ್ತಾರೆ, ಅದು ಕೂಡ ನಿಮಗೆ ಆವಾಗವಾಗ ಖಾರನ ಜಾಸ್ತಿ ಮಾಡುತ್ತೆ. ಚಪಾತಿ ಇದೆ, ಚಪಾತಿಗೆ ಎಣ್ಣೆಗಾಯಿ ಪಲ್ಯ ಇದೆ. ಇದು ಬೆಂಕಿ, ಇದಂತೂ ಮಸ್ತಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಆ ಚಪಾತಿನೂ ಚೆನ್ನಾಗಿದೆ, ಅಂದರೆ ಮೃದುವಾಗಿರುವಂಥದ್ದು ಚಪಾತಿನೂ ಕೂಡ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆ ಚಪಾತಿ ಕ್ವಾಲಿಟಿನೂ ಕೂಡ. ಮತ್ತು ಇನ್ನು ಎಣ್ಣೆಗಾಯಿ ಅಂತ ಬಂದರೆ ಮಸಾಲೆ ಏನಿದೆಯಲ್ಲ ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ, ಕ್ಲಾಸ್ ಆಗಿದೆ. ಮತ್ತು ಕಾಯಿ ಜಾಸ್ತಿ ಬಳಸಿದ್ದಾರೆ, ಸೊ ಹಂಗಾಗಿ ನಿಮ್ಗೆ ಆ ರೇಂಜಿಗೆ ಟೇಸ್ಟ್ ಕೊಡುವಂಥದ್ದು ಸೂಪರ್. ಗಟ್ಟಿನೇ ಇದೆ. ಬದನೆಕಾಯಿ ಕೂಡ ಅದ್ಭುತವಾಗಿ ಬೆಂದಿದೆ. ಬದನೆಕಾಯಿ ಅಂದ್ರೆ ಇಷ್ಟ ಆಗೋಲ್ಲ ಯೂಶ್ವಲಿ, ಮನೆಗಳಲ್ಲಿ ಬದನೆಕಾಯಿ ಹಾಕಿದ್ರೆ ಸಾಂಬಾರಿಗೆ ಸೈಡಲ್ಲಿ ಎತ್ತಿಕ್ಬಿಟ್ಟಿರ್ತೀವಿ. ಬಟ್ ಇದರ ಎಣ್ಣೆಗಾಯಿ ಮಾಡಿಬಿಟ್ರೆ ಬದನೆಕಾಯಿ ಮೇಲೂ ಕೂಡ ಪ್ರೀತಿ ಉಂಟಾಗ್ಬಿಡ್ತಲ್ಲ. ಸಡನ್ನಾಗಿ ಇದೊಂದು ಐಟಮ್ ಆ್ಯಡ್ ಆಯಿತು. ಏನಕ್ಕೆ ಅಂದರೆ ಪನ್ನೀರ್ ಶೋಲೆ ಅಂತ ಇಲ್ಲಿ ಅದ್ಭುತವಾಗಿ ಮಾಡ್ತಾರಂತೆ, ಮತ್ತು ಇದು ಫಾಸ್ಟ್ ಮೂವಿಂಗ್ ಅಂತಲೂ ಹೇಳ್ತಿದ್ರು. ಸರಿ, ಅದನ್ನು ಹೆಂಗೆ ಬಿಡೋಕ್ಕೆ ಸಾಧ್ಯ ಅನ್ಬೋದು ಸರ್, ಸಪ್ರೇಟಾಗಿ ಅದನ್ನು ಕೊಡಿ ಸರ್ ಅಂತ ಅಂದ್ವಿ. ಸೊ ಹಾಗಾಗಿ ಹೋಗಿ ರಪ್ಪ ಅಂತ ಮಾಡ್ಕೊಂಬಂದಿದ್ದಾರೆ ಪನ್ನೀರ್ ಶೋಲೆ. ಬಟ್ ಇದು ಆಂಧ್ರ ಮೀಲ್ಸಲ್ಲಿ ಇನ್ಕ್ಲೂಡ್ ಆಗಲ್ಲ, ಇದು ಸಪ್ರೇಟು. ಏನೋ ಮೆತ್ತಿಗಿದೆ, ಪನ್ನೀರೇನು ಲೆಕ್ಕಕ್ಕೆ ಬರೋಲ್ಲ, ಅದರಲ್ಲಿ ಏನು ಇರುತ್ತೆ ಫ್ಲೇವರ್ ಅದರಲ್ಲೇನು ಇರೋಲ್ಲ. ಕೋಟಿಂಗ್ ಏನು ಬಳಸಿರ್ತಾರಲ್ಲ ಅದರಲ್ಲಿ ಸಿಗುವಂಥದ್ದು ಚೆನ್ನಾಗಿದೆ, ಅಂದರೆ ಸ್ವಲ್ಪ ಹುಳಿ ಹುಳಿಯಾಗಿ ಸಿಗುತ್ತೆ, ಸೂಪರ್. ಕರ್ವೇ ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ, ಮತ್ತು ಇನ್ನು ಬಾಳೆ ಎಲೆ ಎಲ್ಲ ಹಾಕ್ಕೊಡ್ತಾರೆ. ಸೊ ಅದೊಂದು ಬಹಳ ಖುಷಿ ವಿಚಾರ. ನಿಗಾನೇ ತೊಗೊಂಡಿಲ್ಲ ಹಪ್ಪಳದ ಮೇಲೆ, ಏನು ಮಾಡೋದು. ಓಕೆ, ಇನ್ನು ನೆಕ್ಸ್ಟು ಬಿಳಿಯನ್ನ ಇದೆ. ಬಿಳಿಯನ್ನಕ್ಕೆ ಗನ್ ಪೌಡ್ರ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಿ ಸರ್, ಅದ್ಭುತ ಅಂತಿದ್ರು. ತುಪ್ಪ ಆಲ್ರೆಡಿ ಹಾಕಿದ್ದಾರೆ, ಇನ್ನೂ ಒಂಚೂರು ಹಾಕಿಸ್ಕೊಳ್ಳೋಣ. ಆಹಾ, ಗನ್ ಪೌಡ್ರ್ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ, ಸಾಕಾಗತ್ತ ಇಷ್ಟು. ಓ ಬಂತ, ಸಾಕ. ಇದೊಂಥರ ಚೆನ್ನಾಗಿದೆ ಅಲ್ಲ, ಸೂಪರ್. ಆ ತುಪ್ಪದ ಗಮನ ನಿಮಗೆ ಅತಿ ಹೆಚ್ಚು ಸಿಗುವಂಥದ್ದು, ಅದ್ಭುತವಾಗಿದೆ.
ಏನು ಪುಡಿ ಇದೆಯಲ್ಲ, ಗನ್ ಪೌಡ್ರ್ ಇದೆಯಲ್ಲ, ಆ ಕಾಳೆಲ್ಲ ಹುರಿದು ಪುಡಿ ಮಾಡಿಬಿಟ್ಟಿರ್ತಾರೆ. ಸೊ ಅದ್ಭುತವಾಗಿದೆ ಪುಡಿ ಮಾತ್ರ. ಇನ್ನು ಪಪ್ಪುನ ನೆಕ್ಸ್ಟು, ಪಪ್ಪುನೂ ಕೂಡ ಪ್ರತಿ ಬಾರಿನೂ ಚೇಂಜಸ್ ಇರುತ್ತಂತೆ. ಇವತ್ತು ಬೇಳೆ ಹಾಗೂ ಸೊಪ್ಪನ್ನು ಬಳಸಿ ಮಾಡಿರುವಂಥದ್ದು. ಆ ಹುಳಿನೇ ನಮಗೆ ಬಹಳ ಇಷ್ಟವಾಗುವಂಥದ್ದು. ಹುಳಿ ಮಾತ್ರ ಅದ್ಭುತವಾಗಿದೆ. ಮತ್ತಿನ್ನು ಬೇಳೆ ಘಮ ಆಗಿರ್ಬೋದು, ಅದು ಕೂಡ ಸೇರ್ಕೊಂಡಿರುತ್ತೆ. ಮತ್ತಿನ್ನು ಖಾರ ಏನು ಬರೋಲ್ಲ, ಇದು ಖಾರನೇ ಸಿಗೋಲ್ಲ, ಚೆನ್ನಾಗಿದೆ. ಮತ್ತಿನ್ನು ಕರಿಬೇವೆಲ್ಲ ಬಳಸಿರ್ತಾರೆ, ಮತ್ತಿನ್ನು ಬೆಳ್ಳುಳ್ಳಿ, ಸೊ ಅದೆಲ್ಲ ಬಳಸಿರುವಂಥದ್ದು ಸೂಪರ್. ಮಕ್ಕಳಿಗೂ ಕೂಡ ಬಹಳ ಇಷ್ಟ ಆಗುತ್ತೆ. ಸಾಂಬಾರು, ರಸಮ್ಮು, ಯಾವುದು ಬೇಕಾದ್ರೂ ಇದೆ, ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಮತ್ತು ರೈಸು ಅಷ್ಟೇ, ಅನ್ಲಿಮಿಟೆಡ್ ಇರುತ್ತೆ, ಎಷ್ಟು ಬೇಕಾದ್ರೂ ರೈಸ್ ಕೂಡ ಹಾಕಿಸ್ಕೋಬೋದು. ಬೆಂಡೆಕಾಯಿ ಸಾರು ಆ ಬೇಳೆ ಘಮ ಆಗಿರ್ಬೋದು, ಅದು ಕೂಡ ನಮಗೆ ಬಹಳ ಇಷ್ಟ ಆಗುತ್ತೆ. ಮತ್ತಿನ್ನು ಬೆಂಡೆಕಾಯಿ, ಸೊ ಅದು ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಮಸ್ತ್ ಇರುವಂಥದ್ದು. ಬೆಂಡೆಕಾಯಿ ಅಂದರೆ ಕೆಲವೊಂದು ಟೈಮ್ ಅಂತೀವಲ್ವ, ಸೊ ಬೊಲ್ತಿರೋ ಬೆಂಡೆಕಾಯಿ ಬಿಟ್ರೆ ನಮಗೆ ನಾರು ಸಿಗುತ್ತೆ, ಅದು ಡಿಸ್ಟರ್ಬ್ ಆಗುತ್ತೆ, ಚೆನ್ನಾಗಿದೆ. ಇನ್ನು ಟೊಮೊಟೊ ಹಣ್ಣು, ಜೀರಿಗೆ ಎಲ್ಲ ಬಳಸಿರುವಂಥದ್ದು, ಅದು ಲೈಟಾಗಿ ಆ ಒಂದು ಹುಳಿ ಅಂಶ ಕೂಡ ನಮಗೆ ಸಿಗುತ್ತೆ, ಸೂಪರ್. ಆಂಧ್ರ ಶೈಲಿ ಅಂದಿದ ತಕ್ಷಣವೇ ನಮಗೆ ಅನಿಸುತ್ತೆ ಖಾರ ಇರುತ್ತೇನೋ. ಆಂಧ್ರ ಶೈಲಿ ಊಟ ಅಂದಿದ ತಕ್ಷಣವೇ ಖಾರ ಅಂತ ಅಂದ್ಕೊಂಬಿಡ್ತೀವಿ, ಬಟ್ ಖಾರ ಏನಿಲ್ಲ, ಪರ್ಫೆಕ್ಟಾಗಿದೆ ಎಲ್ಲನೂ. ಖಾರ ನಾನು ಜಾಸ್ತಿ ಖಾರ ತಿನ್ನೋದಲ್ಲ, ಸೊ ನಮಗೂ ಬಹಳ ಇಷ್ಟ ಆಗುತ್ತೆ. ಇವನ್ ಮಕ್ಕಳನ್ನ ಕರ್ಕೊಂಬಂದಾಗಲೂ ಕೂಡ ಸಮಟೈಮ್ಸ್ ಹಂಗೆ ಅನಿಸ್ಬಿಡುತ್ತೆ, ಖಾರ ಹೆಂಗೆ ಕೊಡೋಕ್ಕಾಗತ್ತೆ ಅಂತ. ಸೊ ಚೆನ್ನಾಗಿದೆ, ಸೂಪರ್. ಎಲ್ಲನೂ ಅನ್ಲಿಮಿಟೆಡ್ ಅಂತೆ, ಈವನ್ ಚಪಾತಿ ಆಗಿರ್ಬೋದು, ಚಪಾತಿನೂ ಅನ್ಲಿಮಿಟೆಡ್ ಸಿಗುತ್ತೆ. ಮತ್ತು ರೈಸು ಅನ್ಲಿಮಿಟೆಡು, ಮೊಸರು ಅನ್ಲಿಮಿಟೆಡು. ಸೊ ಯಾವುದನ್ನು ಎಷ್ಟು ಬೇಕಾದ್ರೂ ತರಿಸ್ಕೋಬೋದು ನೀವು, ಬಟ್ ವೇಸ್ಟ್ ಮಾಡಿಬಿಡಿ, ನಾನು ಅದೊಂದೇ ಕೇಳ್ಕೊಳ್ಳೋಂಥದ್ದು. ಸೊ ಎಷ್ಟು ಬೇಕಾದ್ರೂ ಹಾಕ್ತಾರೆ ಅಂದ್ಬಿಟ್ಟು ಜಾಸ್ತಿ ಹಾಕಿಸ್ಕೊಂಡು ಸೊ ಫೈನಲ್ಲಾಗಿ ಬಿಡೋದು ತಪ್ಪಾಗತ್ತೆ. ಎಷ್ಟೆಷ್ಟು ಬೇಕೋ ಅವಾಗವಾಗ ಅಷ್ಟೆಷ್ಟು ಮಾತ್ರ ಹಾಕಿಸ್ಕೊಳ್ಳಿ, ಜಾಸ್ತಿ ಹಾಕಿಸ್ಕೊಂಡು ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಎಲೆ ಮೇಲೆ. ಸೊ ಅದೊಂದೇ ನಾನು ಕೇಳ್ಕೊಳ್ಳೋಂಥದ್ದು. ಬಾಳೆ ಎಲೆ ಮತ್ತೆ ಬಂದಿದೆ, ಇದೇನು ಆಂಧ್ರ ಶೈಲಿ, ಇವಾಗ ತಾನೇ ವೆಜ್ ಊಟ ಮಾಡಿದ್ನಲ್ಲ, ಮತ್ತೆ ಇನ್ನೇನಕ್ಕೆ, ಮತ್ತೆ ಊಟ ಮುಗೀತು ಅಂತಿದ್ದಂಗೆ ಮತ್ತೆ ಇನ್ನೊಂದು ಶುರು ಮಾಡಿದ್ದೀವಿ, ಅದುವೇ ನಾನ್ ವೆಜ್. ನಾನ್ ವೆಜ್ಜಲ್ಲಿ ಬೋನ್ಲೆಸ್ ಬಿರಿಯಾನಿ ಅದ್ಭುತವಾಗಿರುತ್ತಂತೆ, ಬೋನ್ಲೆಸ್ ಬಿರಿಯಾನಿ. ಸೊ ಹಂಗಾಗಿ ಅದನ್ನ ಯಾಕೆ ಬಿಡಬೇಕು ಅನ್ನಿಸು, ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಬೋನ್ಲೆಸ್ ಬಿರಿಯಾನಿ, ಹೈದರಾಬಾದಿ ಶೈಲಿ ಬಿರಿಯಾನಿ ತರಿಸ್ಕೊತಾ ಇದ್ದೀವಿ, ಬಂತು ನೋಡಿ. ಹಾಂ, ಬೋನ್ಲೆಸ್ ಚಿಕನ್ ಬಿರಿಯಾನಿ, ಸೂಪರ್. ಇದು ರೈತ ಮತ್ತು ಗ್ರೇವಿ, ಗ್ರೇವಿ ಗೋಲಿ ಸೋಡಾ ಸಿಗುತ್ತ ನಿಮ್ಮಲ್ಲಿ. ಸೊ ಹೈದರಾಬಾದಿ ಬೋನ್ಲೆಸ್ ಚಿಕನ್ ಬಿರಿಯಾನಿ ತೊಗೊಂಡಿದ್ದೀವಿ. ಹುಯ್, ಎಂಥ ರೈಸ್ ಇದು, ಅದ್ಭುತವಾಗಿದೆ. ಇದೇನು ಶಾವಿಗೆನಾ ರೈಸಾ ಅನ್ಕೋಬೇಕು, ಆ ರೇಂಜಿಗೆ ಕನ್ಫ್ಯೂಸ್ ಮಾಡುತ್ತೆ ನಿಮ್ಮನ್ನು. ಅದ್ಭುತವಾಗಿರೋಂಥ ರೈಸು, ರೈಸು ಕೂಡ ಇವರು ಇಂಡಿಯಾ ಗೇಟ್ ಬಾಸುಮತಿ ಕ್ಲಾಸಿಕ್ಕೇ ಯೂಸ್ ಮಾಡುವಂಥದ್ದಂತೆ. ಸೊ ಚೆನ್ನಾಗಿದೆ, ರೈಸ್ ಕ್ವಾಲಿಟಿ ಅಂತೂ ಅದ್ಭುತವಾಗಿರುವಂಥದ್ದು. ಬೋನ್ಲೆಸ್ ಚಿಕನ್ನು ಹಾಗೂ ಬಿರಿಯಾನಿ ರೈಸು ಇಷ್ಟು ತೊಗೊಂಡಿದ್ದೀವಿ. ಏನಂದರೆ ವೆಜ್ಜು ಟ್ರೈ ಮಾಡಿದ್ವಿ, ಅದನ್ನು ಕೂಡ ಸಖತ್ತಾಗಿರುವಂಥದ್ದು. ಮತ್ತು ಇದು ಅಷ್ಟೇ, ಬೇರೆ ಲೆವೆಲಲ್ಲೇ ಇರುವಂಥದ್ದು, ಚೆನ್ನಾಗಿದೆ. ನಿಮಗೆ ಆ ಮಸಾಲೆ ಆಗಿರ್ಬೋದು, ಆ ರೈಸ್ ಕ್ವಾಲಿಟಿ ಆಗಿರ್ಬೋದು, ಬೊಂಬಡ ಇದೆ. ಮತ್ತು ಇನ್ನು ಚಿಕನ್ ಕ್ವಾಲಿಟಿ ಏನಿದೆಯಲ್ಲ, ಸೊ ಅದು ಕೂಡ ಒಳ್ಳೆ ಬೆಣ್ಣೆ ಥರ ಕರಗಿ ಹೋಗುತ್ತೆ, ಆ ರೀತಿ ಚಿಕನ್ನು ಬೆಂದಿದೆ. ಮತ್ತು ಇನ್ನು ಚಿಕನ್ನು ಕೂಡ ಟೆಂಡರ್ ಚಿಕನ್ನೇ ಬಳಸುವಂಥದ್ದು. ಸೊ ಕ್ವಾಲಿಟಿ ಚೆನ್ನಾಗಿದೆ, ಚಿಕನ್ ಕ್ವಾಲಿಟಿ ನಮಗೆ ಮೇಯ್ನು. ಸೊ ಚಿಕನ್ ಕ್ವಾಲಿಟಿ ಮಸ್ತ್ ಇರುವಂಥದ್ದು, ಸೂಪರ್. ಮತ್ತಿನ್ನು ಮಸಾಲೆ, ಸೊ ಮಸಾಲೆ ವಿಚಾರಕ್ಕೆ ಬಂದರೆ ಲೈಟ್ ಮಸಾಲೆನೇ ಸಿಗುವಂಥದ್ದು, ಅತಿ ಹೆಚ್ಚಿನ ಮಸಾಲೆ ಏನಿಲ್ಲ. ಮತ್ತು ಮಾಡುವ ವಿಧಾನ ಕೂಡ ಚೇಂಜ್ ಇರುತ್ತೆ, ಹೈದರಾಬಾದಿ ಬಿರಿಯಾನಿ ಅಂದ್ರೇ ಬೇರೆ ಥರನಾಗೆ ಇರುವಂಥದ್ದು ಶೈಲಿ. ಸೊ ಇಷ್ಟ ಆಗುತ್ತೆ ಬಿರಿಯಾನಿ ಮಾತ್ರ, ಸೂಪರ್. ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ, ಮತ್ತಿನ್ನು ಮಟನ್ ಐಟಮು ಕೂಡ ಇಲ್ಲಿ ನಿಮಗೆ ಸಿಗುವಂಥದ್ದು. ಸೊ ಹಾಗಾಗಿ ಒಂದು ಮಟನ್ ಐಟಮ್ ಹಾಕಿದ್ರೆ, ಮಟನ್ ಅಂದಾಗ ನನ್ನ ಫೇವ್ರೇಟ್ ಅದು ಆ್ಯಕ್ಚುಲಾಗಿ. ಸೊ ಹಾಗಾಗಿ ಮಟನ್ ಫ್ರೈ ಕೂಡ ಆರ್ಡ್ರ್ ಮಾಡಿದ್ವಿ, ಅದು ಬರುವುದಿದೆ, ಬಂತು ಕೊಡಿ ಸರ್. ಹಾಂ ಹಾಂ, ಸೂಪರ್. ಮಸಾಲೆನೇ ಬಹಳ ಇರುವಂಥದ್ದು. ಏ, ಒಂದು ನಲ್ಲಿ ಮುಳೆ ಇದೆ, ಬೇಡ ಬಿಡಿ, ಇವಾಗ ಅದನ್ನು ತೊಗೊಳಕ್ಕಾಗಲ್ಲ ಸದ್ಯದ ಪೊಸಿಷನಲ್ಲಿ. ಫಸ್ಟು ಒಂದೊಳ್ಳೆ ಪೀಸು ತೊಗೊಂಬೋಣ ಮಟನ್ನು. ಹಾಂ,
ಇದು ಕೂಡ ಒಳ್ಳೆ ಬೊನ್ಲೆಸ್ ಸಿಕ್ಕಂಗೆ ಸಿಗುತ್ತೆ. ಒಂದೊಳ್ಳೊಳ್ಳೆ ಪೀಸ್ ಇದೆ ಮಾತ್ರ, ಸಖತ್ ಪೀಸ್ಗಳಂತೂ, ಮಸಾಲೆ ಅಂತೂ ಅದ್ಭುತವಾಗಿದೆ. ಐ ಮಸ್ಟ್ ಟ್ರೈ. ಬಿಸಿ ಬಿಸಿ ಇರೋದಕ್ಕೂ ಪೀಸ್ಗೂ ಮಟನ್ ಅಂತೂ ಅದ್ಭುತವಾಗಿ ಬಂದಿದೆ. ಆ ಫ್ಲೇವರ್ ಏನೋ ಒಂಥರ ಖುಷಿಯಾಗುವಂಥದ್ದು. ಮಟನ್ನು ಮತ್ತು ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಬಳಸಿದ್ದಾರೆ. ಮತ್ತು ಇನ್ನು ಮೆಣಸು ಕೂಡ ಅತಿ ಹೆಚ್ಚು ಬಳಸಿರುವಂಥದ್ದು. ಆ ಮೆಣಸಿನ ಘಾಟು ಕೂಡ ನನಗೆ ಬಹಳ ಇಷ್ಟ ಆಗತ್ತೆ. ಚೆನ್ನಾಗಿದೆ. ವೆಜ್ಜು ನಾನ್ ವೆಜ್ಜು ಎರಡೂ ಸಿಗುತ್ತೆ. ಸೊ ವೆಜ್ ಬಂದವರು ವೆಜ್ಜನ್ನು ಕೂಡ ಟ್ರೈ ಮಾಡ್ಬೋದು. ಇವಾಗ ಒಂದು ಗ್ರೂಪ್ ಅಂತ ಬಂದಾಗ ಸೊ ಕೆಲವೊಬ್ಬರು ವೆಜ್ ಇರ್ತಾರೆ, ಸೊ ಅವ್ರಿಗೂ ಕೂಡ ಬೇಜಾರಾಗಲ್ಲ. ಸೊ ಅವ್ರು ವೆಜ್ಜನ್ನು ಆರ್ಡ್ರ್ ಮಾಡ್ಕೋಬೋದು, ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜನ್ನು ಆರ್ಡ್ರ್ ಮಾಡ್ಬೋದು. ಸೂಪರ್. ನಾನು ಈ ವಿಡಿಯೋನಲ್ಲಿ ಗೈಡ್ ಮಾಡ್ತೇನೆ, ಮತ್ತೊಮ್ಮೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುತ್ತೆ.